ಟೂ ಫಾರ್ ಒನ್ ಫೈವ್. ಮನೆ ಸಭಾಧ್ಯಕ್ಷೆ, ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನಲ್ಲ. ನಾನು ಹೇಳೋದು ಇಷ್ಟೇ, ಒಂದು ಎರಡು ನಿಮಿಷ. ನಾನು ಅದು ನಾನು ವಹಿಸ್ಕೊಳಕ್ಕೆ ಬಂದಿಲ್ಲ, ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದಿಲ್ಲ. ನನ್ನ ಮೇಲೆ ಕಳೆದ 25 ವರ್ಷ ನಾನು ರಾಜಕೀಯ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, 40 ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ. ಮನೆ ಸಭಾಧ್ಯಕ್ಷರೇ, ನನ್ನ ಮೇಲೆ ಯಾರೋ ಹೆಣ್ಮಗ್ರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರೆಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗಕ್ಕೆ ನಾಲ್ ಹಾಕೇನ್ರಿ? ಅನ್ಫಿಟ್ ಇದೆ ಡಿ ಜಿ. ಅಧಿಕಾರಿಗಳಿಗೆ ಸರಿಯಲ್ಲ. ಇದು ಇಂಥ ನೀಚಗೆಟ್ಟ ಸರ್ಕಾರ ಇದು. ಅಲ್ಲ, ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ? ಸರ್ಕಾರಕ್ಕೆ ಯಾಕೆ ಹೇಳ್ತೀರಿ? ನೀಚಗೆಟ್ಟ ಕೆಲಸ ಮಾಡಿ ಕೆಲಸ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಕುತ್ಕೊಳ್ರಿ, ಸಾಕು, ಹೇಳಿದಿರಲ್ಲ ನಾವು ಹೇಳಿದಿರಲ್ಲ, ಕುತ್ಕೊಳ್ರಿ, ನೀವು ಕುತ್ಕೊಳ್ರಿ. ಯಾರು ಬೇಡ, ನೀವು ಮಾತಾಡ್ರಿ, ನಿಮಗೆ ಟೈಮ್ ಕೊಟ್ಟಿದೆ, ನೀವು ಮಾತಾಡ್ರಿ, ನೀವು ಕುತ್ಕೊಳ್ರಿ. ಕೆಲಸ ಮಾಡಿ ಮಾತಾಡ್ತಾರೆ ಅಲ್ಲ ರೇವಣ್ಣ ಅವರ, ನೀವು ಎರಡು ನಿಮಿಷ ಕೇಳಿದಿರಿ, ಕುತ್ಕೊಳ್ರಿ, ನೀವು ಕುತ್ಕೊಳ್ರಿ. ಅಧ್ಯಕ್ಷ, ಈ ವಿಚಾರದಲ್ಲಿ ಸದ್ಯ ಅಧ್ಯಕ್ಷರೇ, ಒಂದ್ ಸೆಕೆಂಡ್ ಕ್ಲೋಸ್ ಮಾಡೋಣ, ನಾನು ಮಾತಾಡ್ಬೇಕಾಗ, ಒಂದ್ ನಿಮಿಷ ಮಾತಾಡ್ತೀನಿ, ಒಂದೇ ಒಂದ್ ನಿಮಿಷ. ಅಧಿಕಾರಿಗಳ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಇರ್ಲಿ, ಅವ್ರಿಗೆ ಹಕ್ಕು. ಇರ್ಲಿ, ಒಂದ್ ನಿಮಿಷ ಕೊಡ್ತೇನೆ. ಈಗ ಒಂದ್ ನೋಟಿಸ್ ಕೊಡಿಸಿ, ಕೊಡುವ ನೋಟಿಸ್ ಕೊಟ್ಟು ಚರ್ಚೆಗೆ ಅವಕಾಶ ಕೊಡಿ. ಪಾಪ, ಬಹಳ ಅನ್ಯಾಯ ಆಗಿತ್ತು ಅಂದ್ರೆ, ಯಾರು ಅನ್ಯಾಯ ಆಗಿತ್ತು ಅಂದ್ರೆ, ಆಯ್ತು, ಅದು ಸಬ್ಜೆಕ್ಟ್, ಅವಕಾಶ ಕೊಡಿ. ಅದು ಸಬ್ಜೆಕ್ಟ್ ಬೇರೆ, ಈಗ ಈ ಸಬ್ಜೆಕ್ಟ್ ಬರ್ಲಿ, ನೋಟಿಸ್ ಕೊಡಿ, ರೈಟಿಂಗ್ ಅಲ್ಲಿ ಕೊಡಿ, ಚರ್ಚೆ ಕೊಡುವ. ಈಗ ಈಗ ಪ್ರತಿಪಕ್ಷ ಚರ್ಚೆ ಮಾಡೋಣ.